ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀನಾಸ್ ಕಿಚನ್. ಇವತ್ತು ಹೋಮ್ ಮೇಡ್ ಬಟರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 15 ದಿನದಿಂದ ಸೇರಿಸಿದ್ದೀನಿ ಕೆನೆನ, ಹಾಲಿನ ಕೆನೆ ಇದು. ದಿನಾಗಲೂ ಇದನ್ನು ಸೇರಿಸಿ ಇದನ್ನು ಫ್ರೀಸರಲ್ಲಿ ಇಡಬೇಕು. ಫ್ರೀಸರಿಂದ ಇದು ಬೆಣ್ಣೆ ಮಾಡೋ ಮೊದಲು ದಿನಾನೇ ಈಚೆ ತೆಗೆದು ರೂಮ್ ಟೆಂಪ್ರೇಚರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ರೂಮ್ ಟೆಂಪ್ರೇಚರ್ ಬಂದಮೇಲೆ ಇದಕ್ಕೆ ಒಂದೆರಡು ಚಮಚದಷ್ಟು ಮೊಸರನ್ನು ಹಾಕಿ ಒಂದು 8 ಗಂಟೆಗಳ ಕಾಲ ಹೆಪ್ಪಾಗೋದಿಕ್ಕೆ ಬಿಡಬೇಕು. ರಾತ್ರಿ ಹಾಕಿ ಬೆಳಗಿನವರೆಗೂ ಬಿಟ್ಟು ಬೆಳಗ್ಗೆ ಬೆಣ್ಣೆ ಕಡಿಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಹೀಗೆ ಮೊಸರು ಹಾಕಿ ಮಿಕ್ಸ್ ಮಾಡಿ ಹೋಲ್ ನೈಟ್ ಇಡಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಿಟ್ಬಿಡೋಣ. ಬೆಳಗ್ಗೆ ಇದನ್ನು ಬೆಣ್ಣೆ ಮಾಡೋಣ. ಈಗ ಬೆಳಗ್ಗೆ ಬೆಣ್ಣೆ ಮಾಡ್ತಾ ಇದ್ದೀನಿ. ನೋಡಿ, ಐಸ್ ಬೇಕಾಗುತ್ತೆ. ಐಸ್ ಕ್ಯೂಬ್ಸು, ಐಸ್ ಕ್ಯೂಬ್ಸ್ಗೆ ನೀರು ಹಾಕ್ಕೊಳ್ಳೋಣ. ಕೋಲ್ಡ್ ವಾಟರ್ ಬೇಕಾಗುತ್ತೆ. ಕೋಲ್ಡ್ ವಾಟರ್ ಆದರೂ ಆಗುತ್ತೆ, ಐಸ್ ಕ್ಯೂಬ್ಸಲ್ಲಿ ನೀರು ಹಾಕಿ ಕೋಲ್ಡ್ ವಾಟರ್ ಮಾಡಿಕೊಂಡ್ರು ಆಗುತ್ತೆ. ಈಗ ಇದು 15 ದಿನದ ಕೆನೆ ಇರೋದರಿಂದ ಸ್ವಲ್ಪ ಜಾಸ್ತಿ ಇದೆ. ನಾನು 2 ಸಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಹಾಕ್ಕೊಳ್ಳೋಣ. ಅರ್ಧ ಹಾಕಿ ಮೊದಲು ಇದನ್ನು ಬೆಣ್ಣೆ ತೆಗೆಯೋಣ. ಕೋಲ್ಡ್ ವಾಟರ್ ಹಾಕ್ಕೊಳ್ಳೋಣ ಇದಕ್ಕೆ. ಈಗ ಮಿಕ್ಸಿಲಿ ಹಾಕಿ ಒಂದು 30 ಸೆಕೆಂಡ್ಸ್ ಇದನ್ನು ಇದು ಮಾಡಿಕೊಳ್ಳೋಣ. ಈಗ 30 ಸೆಕೆಂಡ್ಸ್ ಆಗಿದೆ. ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ಬೆಣ್ಣೆ ರೆಡಿ ಆಗಿದೆ. ಈಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹಿಂಡಿ ತೆಗಿಬೇಕಾಗುತ್ತೆ. ಹಾಗೆ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಮೊಸರು ಹಾಲು ಎಲ್ಲ ಇರುತ್ತೆ ಅದರಲ್ಲಿ. ನೋಡಿ, ಈಗ ತೆಗೆದಿದ್ದೀನಿ. 1/2 ಕೆಜಿ ಬೆಣ್ಣೆ ಬಂದಿದೆ. ಇಷ್ಟು ಬೆಣ್ಣೆ ಬಂದಿದೆ 15 ದಿನ ನಾನು ತೆಗೆದಿಟ್ಟಿದ್ದ ಕೆನೆಯಲ್ಲಿ. ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿರೋ ಹಾಲಿನ ಅಂಶ ಎಲ್ಲ ತೊಳೆದು ತೆಗಿಬೇಕಾಗುತ್ತೆ. 1-3 ಸಲ ಒಳ್ಳೆ ಕ್ಲೀನ್ ವಾಟರಲ್ಲಿ, ನೋಡಿ ಹೀಗೆ ಬೆಣ್ಣೆ ತೆಗೆದಾದಮೇಲೆ ಹೀಗೆ ಇದನ್ನು ತೊಳ್ಕೋಬೇಕಾಗುತ್ತೆ. ಬೆಣ್ಣೆನ ಹಾಗೆ ತೊಳಿದೆ ಹಾಗೆ ಇಟ್ಕೊಂಡ್ರಿ ಅಂತಂದರೆ ಬೇಗನೆ ಕೆಟ್ಟು ಹೋಗುತ್ತೆ ಬೆಣ್ಣೆ. ಹೀಗೆ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ, ವಾಸನೆ ಬರೋದಿಲ್ಲ. ನೋಡಿ, ಈಗ ಹಾಲಿನ ಅಂಶ ಎಲ್ಲ ಬರ್ತಾ ಇದೆ, ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಇದೇ ಥರ 3 ಸಲ ತೊಳ್ಕೋಬೇಕಾಗುತ್ತೆ. ಒಳ್ಳೆ ಕ್ಲೀನ್ ವಾಟರ್ ಹಾಕಿ, 1/2 ಕೆಜಿ ಬೆಣ್ಣೆ ಆಗಿದೆ. ಈಗ ನೋಡಿ, ಹೋಮ್ ಮೇಡ್ ಬಟರ್ ರೆಡಿ ಆಗಿದೆ. ಇಷ್ಟು ಸೂಪರಾಗಿ ಬಂದಿದೆ ಅಲ್ವಾ? ನೋಡಿ, ಮನೆಯಲ್ಲೇ ಇಷ್ಟು ಸುಲಭವಾಗಿ ಬೆಣ್ಣೆ ಮಾಡ್ಕೊಳ್ಳುವಾಗ ಯಾಕೆ ಅಂಗಡಿಯಿಂದ ತೊಗೊಂಡು ಬರಬೇಕು? ಮನೆಯಲ್ಲೇ ಮಾಡ್ಕೋಬೋದಲ್ವಾ? ಸ್ವಲ್ಪ ಟೈಮ್ ಹಿಡಿಸುತ್ತೆ ಅಷ್ಟೇ, ಆದರೆ ಮನೆಯಲ್ಲೇ ಇದೆಲ್ಲ ಮಾಡ್ಕೊಳ್ಳೋದು ಒಳ್ಳೆಯದು. ಇದನ್ನು ಕಾಯಿಸಿದ್ರೆ ತುಪ್ಪ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.